नमस्कार सहोदर सहोदरियरे यूट्यूब एस डी चाकुर चैनल सब्सक्राइब माड़ी हागू बेल बटन वत्ती नमस्कार आत्मीय मित्ररे नानु एस डी चाकुरे नेत्र सहायक हागू परिसर सेवक इवत्तिन विषय परिसर बग्गे परिसरदल्ली अनेक मरगळिद्दु आ अनेक मरगळल्ली श्रेष्ठ मरवागिरोदु अरळी मर बन्नी अरळी मर बग्गे तिळियोण अरळी मर ई मरदल्ली देवतेगळु नेलेसिरुत्तारे अन्नो मातुगळिवे इन्नु अरळी मरवन्नु सुत्तिदरे नम्मेल्ल कष्टगळेल्ल निवारणे आगुत्तदे अन्नोदु प्रतिदि आद्रे केवल पूजेगे मात्र सीमितवल्ल इदरल्ली अति हेच्चु औषधि गुणगळिवे इदु आम्लजनकवन्नु हेच्चागि होरहाकुव मरवागिद्दु ई मरदल्ली ओंदिल्लोंदु औषधि गुणगळिवे ಬನ್ನಿ ನಾವು ತಿಳಿದುಕೊಳ್ಳೋಣ. ಅರಳಿ ಮರದ ಎಲೆಗಳು ಅಂದರೆ ಒಣದ ಎಲೆ ಅಥವಾ ಎಳೆಯಾದ ಎಲೆಗಳನ್ನು ಪುಡಿ ಮಾಡಿ ಹಾಲಿನ ಜೊತೆ ಬೆರೆಸಿ ಕುಡಿಯುವುದರಿಂದ ಅಸ್ತಮಾ ಕಾಯಿಲೆ ದೂರವಾಗುತ್ತದೆ. ಅರಳಿ ಮರದ ತೊಗಟೆ ಚೆನ್ನಾಗಿ ಜಜ್ಜಿ ಅದನ್ನು ನಾವು ಹಲ್ಲು ಉಜ್ಜಲು ಸಹ ಬೆಳೆಸಿಕೊಳ್ಳಬಹುದು. ಇದು ನಮ್ಮ ಹಲ್ಲಿನ ಕಾಂತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಹಲ್ಲಿನ ಒಸಡುಗಳನ್ನು ಗಟ್ಟಿಗೊಳಿಸಬಹುದು. ನಿಮಗೆ ಮೂಗಿನಲ್ಲಿ ರಕ್ತ ಸೋರುವ ಸಮಸ್ಯೆ ಇದ್ದರೆ ಅರಳಿ ಮರದ ಎಲೆಯನ್ನು ಅರೆದು ಅದರ ರಸವನ್ನು ಮೂಗಿನ ಒಳಗೆ ಒಂದೆರಡು ಹನಿಗಳನ್ನು ಹಾಕುವುದರಿಂದ ಮೂಗಿನಲ್ಲಿ ರಕ್ತ ಸೋರುವುದನ್ನು ತಡೆಗಟ್ಟಬಹುದು. ಅರಳಿ ಮರದ ಎಲೆಯನ್ನು ಅರೆದು ಅದರ ರಸವನ್ನು ನೀರು ಮತ್ತು ಸಕ್ಕರೆಯ ಜೊತೆ ಮಿತವಾಗಿ ಬೆರೆಸಿ ದಿನಕ್ಕೆ ಎರಡು ಬಾರಿ ಕುಡಿಯುವುದರಿಂದ ಕಾಮಲೆ ರೋಗವು ಗುಣಮುಖವಾಗುತ್ತದೆ. ಅರಳಿ ಮರದ ಎಲೆಯನ್ನು ಹಾಲಿನಲ್ಲಿ ಸಕ್ಕರೆ ಜೊತೆ ಬೆರೆಸಿ ಕುಡಿಯುವುದರಿಂದ ಜ್ವರ ಶೀತ ಜೊತೆಗೆ ಈ ಎಲೆಗಳನ್ನು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯು ಗುಣಮುಖವಾಗುತ್ತದೆ. ಅರಳಿ ಮರದ ಒಣಗಿದ ಎಲೆಯನ್ನು ಪುಡಿ ಮಾಡಿ ಜೀರಿಗೆ ಪುಡಿ ಮತ್ತು ಬೆಲ್ಲವನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಕುಡಿದರೆ ಮಲಬದ್ಧತೆ ದೂರವಾಗುತ್ತದೆ. ಅರಳಿ ಮರದಲ್ಲಿ ಘನಾತ್ಮಕ ಶಕ್ತಿ ಅಡಗಿದೆ. ಈ ಮರದ ಆಯಸ್ಸು 1000 ವರ್ಷ ಆಗಿದೆ. ಇನ್ನೂ ಅನೇಕ ಮರಗಳ ವಿಷಯ ನಿಮ್ಮ ಜೊತೆ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.